नमस्ते ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಹಾಬ್ರಾಹ್ಮಣ ಆರನೆಯ ಭಾಗ ಸರಣಿ ಕಾರ್ಯಕ್ರಮ 106. ಕಳೆದ ವಾರದಲ್ಲಿ ತ್ರಿಶಂಕುವಿಗೆ ಸ್ವರ್ಗವನ್ನು ಸೃಷ್ಟಿಸುವುದಕ್ಕೆ ಸದೇಹಿಯಾಗಿ ಅವನ ಸ್ವರ್ಗವನ್ನು ಸ್ವರ್ಗಕ್ಕೆ ಕಳಿಸುವುದಕ್ಕೆ ಮಾಡಬೇಕಾದ ವಿಷಯದ ಬಗ್ಗೆ ಜಮದಗ್ನಿಯೊಡನೆ ಚರ್ಚೆ ಮಾಡಿ ಅಥರ್ವ ಋಷಿಯೊಂದಿಗೆ ಏನು ಮಾಡಬೇಕು ಎನ್ನುವ ಮಾತುಕತೆಯ ಆದ ಬಳಿಕದ ಭಾಗವನ್ನು ವಾಚನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. 20ನೇ ತರಂಗ. ಜಮದಗ್ನಿ ವಿಶ್ವಾಮಿತ್ರರು ಸೋಮಯಾಗವನ್ನು ಆರಂಭಿಸಿದರು. ಅವರ ದೇವತೆಗಳು ಅಶ್ವಿನಿಗಳು. ಯಾಗವು ಏನೊಂದು ವಿಘ್ನವಿಲ್ಲದೆ ನೆರವೇರಿತು. ಯಾಗಾಂತರದಲ್ಲಿ ಅವಭೃತವೂ ಆಯಿತು. ಮರುದಿನ ಇಬ್ಬರು ಋಷಿಗಳು ಕುಳಿತು ಅಶ್ವಿನಿ ದೇವತೆಗಳನ್ನು ಬರಮಾಡಿಕೊಂಡರು. ನವ ಯೌವನ ಸಂಪನ್ನರು ಸುರೂಪ ಶಾಲಿಗಳು ಕಮಲಹಾರಗಳನ್ನು ಧರಿಸಿ ಸುದೀರ್ಘ ಕೇಶಗಳಿಂದ ಮನೋಹರರು ಆದ ಆ ದೇವತೆಗಳು ಶಿಂಶುಮಾರ ರಥದಲ್ಲಿ ಬಂದು ದರ್ಶನ ಕೊಟ್ಟರು. ಅವರಿಗೆ ಸಲ್ಲಬೇಕಾಗಿದ್ದ ಪೂಜೆಗಳನ್ನು ಸಲ್ಲಿಸಿ ಇಬ್ಬರು ಸೋಪಚಾರವಾಗಿ ತ್ರಿಶಂಕುವಿನ ಸಂಗತಿಯನ್ನು ಅವರಿಗೆ ಅರಿಕೆ ಮಾಡಿದರು. ಅವರು ಸಂತುಷ್ಟರಾಗಿ, ಮನುಷ್ಯರು ಹೀಗೆ ಸಾಹಸಪರರಾಗಿರುವುದೇ ನಮಗೆ ಬೇಕಾದದ್ದು. ಅಲ್ಲದೆ ಹುಟ್ಟಿದ್ದು ಹುಟ್ಟಿದ್ದ ಹಾಗೆ ಮರದ ತುಂಡಿನಂತೆ ಬಿದ್ದಿರುವುದು ಮನುಷ್ಯ ಧರ್ಮವಲ್ಲ, ಜಡಧರ್ಮ. ಕ್ರಿಮಿ ಕೀಟಗಳು ಆಹಾರವನ್ನು ಭೋಗವನ್ನು ಹುಡುಕಿಕೊಂಡು ತಿರುಗುವವು. ಮನುಷ್ಯರು ಸಿದ್ಧಿ ಪ್ರಭಾವಗಳನ್ನು ಹುಡುಕಿಕೊಂಡು ತಿರುಗುವವರು. ಅಂಥವರನ್ನು ಕಂಡರೆ ನಮಗೆ ಸಂತೋಷ. ನಮ್ಮಿಂದ ಈ ಸಂಬಂಧವಾಗಿ ಏನಾಗಬೇಕು ಅವಶ್ಯವಾಗಿ ಮಾಡಿಕೊಡುವೆವು ಎಂದು ಮಾತು ಕೊಟ್ಟರು. ವಿಶ್ವಾಮಿತ್ರನು ಜಮದಗ್ನಿಯ ಪ್ರೇರಣೆಯಂತೆ ಮಾತನಾಡಿದನು. ಅಶ್ವಿನಿ ದೇವತೆಗಳೇ, ತಾವು ಸತ್ಯವಂತರೆಂದು ಪ್ರಸಿದ್ಧರಾದವರು. ಹಿಂದೆ ಎಷ್ಟೋ ಜನ ಭಕ್ತರಿಗೆ ಬೇಕು ಬೇಕಾದ ವರಗಳನ್ನು ಕೊಟ್ಟು ಕಾಪಾಡಿದವರು. ದೇವ ವೈದ್ಯರೆಂದು ಪ್ರಸಿದ್ಧರಾಗಿ ಭಕ್ತರನ್ನು ಕಾಪಾಡಲು ಓಡೋಡಿ ಬರುವವರು ತಾವು. ಆದ್ದರಿಂದ ತಮ್ಮನ್ನು ಪ್ರಾರ್ಥಿಸುವೆವು. ಈ ತ್ರಿಶಂಕುವಿನ ಇಷ್ಟವು ನೆರವೇರುವ ಬಗೆಯನ್ನು ನಮಗೆ ಅನುಗ್ರಹಿಸಬೇಕು. ಯಾವ ಸುರಭೋಗಗಳಿಗೆ ಅರ್ಹನಾಗುವನೋ ಅದನ್ನು ಉಪದೇಶಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕು. ಅಶ್ವಿನಿಗಳು ನಕ್ಕರು. ರಾಜರ್ಷಿಯೇ, ನೀನು ಈಗ ಕೇಳುತ್ತಿರುವುದು ಎಷ್ಟು ಗಹನವಾದ ವಿಚಾರ ಗಮನಿಸಿದೆಯಾ? ಲೋಕದಲ್ಲಿ ಯಾರೇ ಆಗಲಿ, ಅಜ್ಞರಾಗಲಿ ರಾಜ್ಞರಾಗಲಿ, ವಸ್ತು ಇಂಥದ್ದು ಎಂದು ಗೊತ್ತು ಮಾಡುವುದು ಗುಣಧರ್ಮಗಳಿಂದ. ಗುಣಧರ್ಮಗಳನ್ನು ಬದಲಾಯಿಸಿದರೆ ವಸ್ತುವು ಬೇರೆಯಾಗುವುದಿಲ್ಲವೇ? ವಸ್ತುವು ಬೇರೆಯಾಗದೆ ಗುಣಧರ್ಮವನ್ನು ಬದಲಾಯಿಸುವುದೆಂತು? ಮರ್ತ್ಯ ಅಮರ್ತ್ಯ ದೇಹಗಳೆರಡು ಪರಸ್ಪರ ವಿರುದ್ಧ ಧರ್ಮಗಳು. ಜರಾಮರಣ ಧರ್ಮವುಳ್ಳದ್ದ ಆಗಿರುವ ಮಾನವನ ದೇಹ ಅಮರ್ತ್ಯವಾದರೆ ಅದೊಂದು ವಿಚಿತ್ರ. ಅಂತಹದೊಂದು ವಿಚಿತ್ರ ವಿಧಾನವನ್ನು ಕಲ್ಪಿಸಿದರೆ ಲೋಕದ ಮರ್ಯಾದೆಯು ಕೆಟ್ಟು ವ್ಯವಸ್ಥೆಯಿಲ್ಲದ ವಿಚಿತ್ರ ಸೃಷ್ಟಿಯಾಗಿ ಸಂಕರ ಧರ್ಮವು ಬಂದು ಲೋಕವು ವ್ಯತೀತವಾಗುವುದು. ಆದರೂ ನಾವು ಮಾತು ಕೊಟ್ಟಿರುವುದರಿಂದ ಇದನ್ನು ಮಾಡಿಕೊಡುವೆವು. ಆದರೆ ಒಂದು ಮಾತು ನೆನಪಿರಲಿ, ಈಗ ನಾವು ತೋರಿಸುವ ಮಾರ್ಗವನ್ನು ಮತ್ತೆ 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 ಉಪಯೋಗಿಸುವುದಕ್ಕೆ ಹೋಗಬೇಡಿ. ಮಾನವರು ಪ್ರಕೃತಿ ಕೃಪಣರು. ಯಾವಾಗಲಾದರೂ ಏನಾದರೂ ಬೇಕು ಎಂಬ ಲೋಭಕ್ಕೆ ಸಿಕ್ಕಿ ಒದ್ದಾಡುವವರು. ತೃಪ್ತಿಗಾಣದ ಚಂಚಲ ಮನಸ್ಸಿನವರು. ಆದ್ದರಿಂದ ಇದನ್ನು ಆದಷ್ಟು ರಹಸ್ಯವಾಗಿಡಿ. ದುರ್ವಿನಿಯೋಗ ಮಾಡುವ ಅನಧಿಕಾರಿಗೆ ಹೇಳಬೇಡಿ. ವಿಶ್ವಾಮಿತ್ರನು ಏತಕ್ಕೂ ಕಾತುರವಾಗಿ ಈ ಮಾತು ನನಗೆ ಹೇಳಿದುದು ಎಂದುಕೊಂಡಿತು. ಅಶ್ವಿನಿ ದೇವತೆಗಳು ಮುಂದೆ ಹೇಳಿದರು, ಮನುಷ್ಯರು ದೇವತೆಗಳು ಒಂದೇ ರಜಗುಣದವರು. ರಜೋಗುಣದಲ್ಲಿ ತಮಾಂಶ ಅಧಿಕವಾದರೆ ಮನುಷ್ಯರು, ತತ್ವಾಂಶ ಅಧಿಕವಾದರೆ ದೇವತೆಗಳು ಹುಟ್ಟುವರು. ಆದ್ದರಿಂದ ಈಗ ತ್ರಿಶಂಕುವಿನ ದೇಹದಲ್ಲಿರುವ ರಜಸ್ಸು ತಮಗಳ ಅಂಶಗಳನ್ನು ಪ್ರತ್ಯೇಕಿಸಿ ತಮಸ್ಸಿನ ಅಂಶಕ್ಕೆ ಬದಲಾಗಿ ಸತ್ವವನ್ನು ಇಟ್ಟರೆ ಅವನು ದೇವತೆಯಾಗುವನು. ಅದು ಆಗಬೇಕಾದರೆ ಚತುರ್ವಿಂಶತಿ ತತ್ವಗಳ, ಪಂಚಭೂತಗಳ, ಮುಖ್ಯವಾಗಿ ಇಂದ್ರನ ಅಪ್ಪಣೆಯಾಗಬೇಕು. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೊರಡಿ. ಪಲಾಶ ಅಶ್ವತ್ಥಗಳು ಯಮ ವರುಣ ಪಾಶಗಳನ್ನು ಬಿಡಿಸುವು. ಯಮಪಾಶದಿಂದ ತಪ್ಪಿಸಿಕೊಂಡು ಅಮರನಾಗುವನು. ವರುಣಪಾಶದಿಂದ ಬಿಡಿಸಿಕೊಂಡವನು ಪಂಚಭೂತ ವ್ಯತ್ಯಯಗಳಿಂದ ಆಗುವ ವಿಕಾರ ರೂಪವಾದ ಜರೆಯಿಂದ ನಿರ್ಮುಕ್ತನಾಗಿ ಅಜರನಾಗುವನು. ಸೋಮಯಾಗದಿಂದ ದೇವತೆಗಳನ್ನು ತೃಪ್ತಿಪಡಿಸಿ ಅವರ ಅಪ್ಪಣೆಯನ್ನು ಪಡೆದು ಸ್ವರ್ಗಕ್ಕೆ ಕಳುಹಿಸಿ ಅಲ್ಲಿ ಶಾಶ್ವತವಾಗಿ ನೆಲೆಸುವನು. ವಿಶ್ವಾಮಿತ್ರನು ಕೇಳಿ, ಆಯಿತು ದೇವದೇವರೇ, ಆತನಿಗೆ ಗುರುಪುತ್ರರಿಂದ ಶಾಪ ಬಂದಿರುವುದಲ್ಲ, ಅದಕ್ಕೇನು ಮಾಡುವುದು? ಆ ಶಾಪವು ಅವನಿಗೆ ಆಗಲೇ ಚಾಂಡಾಲತ್ವವನ್ನು ತಂದುಕೊಟ್ಟಿರುವುದು. ಜೀವನಿಗೆ ಕರ್ಮ ಕಳ ಎಂದು ಎರಡು ರೂಪಗಳು. ನಾವು ಹೇಳಿದ ವಿಧಾನವು ಕರ್ಮವನ್ನು ತೊಳೆಯುವುದು. ಈತನ ಗುರು ಶಾಪವು ಕಳೆಗೆ ತಗುಲಿರುವುದು. ಆದುದರಿಂದ ನಿನ್ನ ತಪೋಬಲದಿಂದ ಅದನ್ನು ಆಕರ್ಷಿಸಿ ಕುಂಭದಲ್ಲಿಟ್ಟು ಸೋಮಯಾಗದ ಅವಭೃತದ ವೇಳೆ ಅದನ್ನು ವಿಸರ್ಜಿಸು. ಆದರೂ ಅದು ವಸಿಷ್ಠರ ಶಾಪ. ವಸಿಷ್ಠರ ಮೇಲೆ ಇಂದ್ರನಿಗೆ ಬಹಳ ವಿಶ್ವಾಸ. ಆದ್ದರಿಂದ ಆ ಕುಲದವರು ತೀರಿತು ಎನ್ನುವವರೆಗೆ
ಆ ಶಾಪವು ಪೂರ್ಣವಾಗಿ ತೀರುವಂತಿಲ್ಲ. ಯಮರಜ್ಞಿಯು ವಿಶ್ವಾಮಿತ್ರನಿಗೆ ಸನ್ನೆ ಮಾಡಿ ಸುಮ್ಮನಿರಿಸಿ ತಾನು ಮಾತನಾಡಿದನು. ಎಲೆ ಯಮಳರೆ, ತಾವು ಹೇಳಿರುವ ವಿಧಾನವನ್ನು ಮಾಡುವುದು ತಮ್ಮಿಂದಲೇ ಸಾಧ್ಯ. ಅಲ್ಲದೆ ವಿಧಾನವನ್ನು ಈ ಕಾಲ ದೇಶ ಅನುಗುಣವಾಗಿ ಸರಿಹೋಗಿಸಿಕೊಳ್ಳುವ ಶಕ್ತಿಯೂ ಸಾಧನವೂ ನಮಗೆ ಸಾಲದು. ಆದ್ದರಿಂದ ತಮಗೆ ಅಪ್ಪಣೆಯಾದರೆ ತಾವು ಈ ಉದ್ದೇಶಕ್ಕೆ ವಿರೋಧವಿಲ್ಲವಾಗಿ ಕೇಳಿಕೊಳ್ಳುವೆನು. ದೊಡ್ಡ ಮನಸ್ಸು ಮಾಡಿ ನಮ್ಮ ಮೇಲೆ ಅನುಗ್ರಹ ಮಾಡಿ ತ್ರಿಶಂಕುವಿನ ದೇಹವನ್ನು ತಾವೇ ಚಿಕಿತ್ಸೆ ಮಾಡಿ ದಿವ್ಯ ದೇಹವನ್ನು ಮಾಡಿಕೊಡಬೇಕು. ಯಮಳರು ಒಬ್ಬರ ಮುಖವನ್ನು ನೋಡಿಕೊಂಡರು. ನಕ್ಕರು, ಅದು ಸರಿ ಎಂದು ಒಪ್ಪಿದರು. ಮರುದಿನ ರಾತ್ರಿಯಲ್ಲಿ ಚಿಕಿತ್ಸೆ ನಡೆಯುವುದೆಂದು ಗೊತ್ತಾಯಿತು. ಶಂಕುವಿಗೆ ಆಗ ಕಾಂಡಾಲ ತೋ ಬಂದಿದೆ. ಮುಖದಲ್ಲಿ ತೇಜಸ್ಸಿಲ್ಲ, ದೇಹದಲ್ಲಿ ಬಲವಿಲ್ಲ, ಮನಸ್ಸಿನಲ್ಲಿ ಯಾವುದೂ ಇಚ್ಛೆ ಇಲ್ಲ. ವಿಶ್ವಾಮಿತ್ರನಿದನ್ನು ಕಂಡು ಇನ್ನು ಕೈ ಮೀರುವವರೆಗೂ ಸುಮ್ಮನಿರಬಾರದು ಎಂದು ಅವನಿಗೆ ಮಂತ್ರ ಸ್ನಾನ ಮಾಡಿಸಿ ಅವನ ಚಾಂಡಾಲತ್ವವನ್ನು ಆಕರ್ಷಿಸಿ ಒಂದು ಕುಂಭದಲ್ಲಿಟ್ಟು ಅದನ್ನು ಆಶ್ರಮದ ಹಿಂದೆ ಯಾರೂ ಹೆಚ್ಚಾಗಿ ಹೋಗದ ಏಕಾಂತ ಪ್ರದೇಶದಲ್ಲಿ ಒಂದು ಮುಳ್ಳು ಮುತ್ತುಗದ ಮರಕ್ಕೆ ಕಟ್ಟಿದನು. ಶಂಕವು ಅರೆವಾಸಿ ಮೊದಲಿನಂತಾದನು. ಆಮೇಲೆ ಮತ್ತೆ ಆತನು ಮೃತ್ತಿಕಾ ಶೌಚಾದಿಗಳಿಂದ ದೇಹವನ್ನು ಶುದ್ಧಿ ಮಾಡಿಕೊಂಡು ನದಿ ಸ್ನಾನ ಮಾಡಿ ಬಂದನು. ಆಶ್ರಮದಲ್ಲಿ ಒಂದು ಹೊಸ ಗುಡಿಸಲು ಏರ್ಪಟ್ಟಿದೆ. ಅದರ ನಡುವೆ ಜ್ಯೋತಿರ್ಲತೆಯೊಂದು ಬೆಳಗುತ್ತಾ ಸುಖವಾದ ಬೆಳಕನ್ನು ಹರಡುತ್ತಿದೆ. ಅದರ ಕೆಳಗೆ ಒಂದು ದರ್ಭಶಯ್ಯೆ, ಅದರ ಎರಡು ಮಗ್ಗಲುಗಳಲ್ಲಿ ಎರಡು ಆಸಂದಿಗಳು, ಅವುಗಳ ಮೇಲೆ ದರ್ಭಾಸನಗಳು, ಸುತ್ತಲೂ ಸಣ್ಣ ಜಗಲಿ, ಅದರ ಮೇಲೆ ಅರಳಿ ಮುತ್ತುಗ ಬಾಳೆ ಎಲೆಗಳಿಂದ ಆದ ದೊನ್ನೆಗಳು, ಒಂದು ದೊಡ್ಡ ಮಡಕೆ, ಅದರ ತುಂಬ ನೀರು, ಇನ್ನೊಂದು ಬಾಳೆ ಎಲೆಯ ದೊನ್ನೆ ತುಂಬ ನವನೀತ, ಇನ್ನೊಂದರಲ್ಲಿ ಸದ್ಯೋಗ್ರತ. ಆ ಗುಡಿಸಿಲಿನಲ್ಲಿ ಇನ್ನೊಂದು ಕಡೆ ಒಂದು ಸಣ್ಣ ಅಗ್ನಿಕುಂಡ, ಅದರಲ್ಲಿ ಲೌಕಿಕಾಗ್ನಿಯು ಸಣ್ಣಗೆ ಉರಿಯುತ್ತಿದೆ. ಅದರ ಮಗ್ಗುಲಲ್ಲಿ ಬೇರೆ ಬೇರೆಯಾಗಿ ಕಟ್ಟಿರುವ ನಾನಾ ವಿಧವಾದ ಸಮಿತ್ತುಗಳು 24 ಕಂತೆಗಳು. ನಿರ್ದಿಷ್ಟ ಕಾಲಕ್ಕೆ ತ್ರಿಶಂಕು ಬಂದನು. ಅಶ್ವಿನಿ ದೇವತೆಗಳೊಂದು ಚಿಕಿತ್ಸೆ ಮಾಡುವವರು, ಮಾನವ ದೇಹವನ್ನು ದಿವ್ಯ ದೇಹವನ್ನಾಗಿ ಮಾಡುವವರು ಎಂದು ಆತನಿಗೆ ಗೊತ್ತಿದೆ. ಆತನು ಸಂತೋಷದಿಂದ ಒಪ್ಪಿದ್ದಾನೆ. ನಾರುಮಡಿಯೊಂದು ಉಟ್ಟು ನಾರುಮಡಿಯೊಂದರ ಉತ್ತರಿಯವನ್ನು ಸವ್ಯವಾಗಿ ಹಾಕಿಕೊಂಡು ಬಂದಿದ್ದಾನೆ. ಅನೇಕ ಸಲ ಅವಭೃತ ಸ್ನಾನಗಳನ್ನು ಮಾಡಿದುದು ಎಲ್ಲ ನೆನಪಾಗುತ್ತಿದೆ. ಸೋಮಪಾನ ಮಾಡಿ ಆನಂದೋನ್ಮತ್ತನಾಗಿದ್ದುದು ನೆನಪಾಗಿ ಮನಸ್ಸು ಅಂದಿನ ಆನಂದಾತಿರೇಕವನ್ನು ಪೂರ್ಣವಾಗಿ ಅನುಭವಿಸುವುದರ ಒಳಗಾಗಿ ಯಾವುದೋ ನೆನಪು ಬಂದು ತಟ್ಟನೆ ಆಕ್ರಮಿಸಿ ಆನಂದವನ್ನು ಕುಗ್ಗಿಸುತ್ತದೆ. ಆದರೂ ತ್ರಿಶಂಕುವು ಹಿಂದಿನ ತ್ರಿಶಂಕುವಲ್ಲ, ಹಿಂದಿನ ದಿನಗಳ ತ್ರಿಶಂಕುವೂ ಅಲ್ಲ. ವಸಿಷ್ಠಾಶ್ರಮಕ್ಕೆ ಹೋಗಿ ಅಲ್ಲಿ ಶಾಪವನ್ನು ಪಡೆದು ನಿತ್ಯ ದುಃಖಿಯಾಗಿ ಬಂದ ತ್ರಿಶಂಕುವಂತೂ ಅಲ್ಲವೇ ಅಲ್ಲ. ಅದಕ್ಕೆ ಹಿಂದೆ ಲೋಕದ ಉತ್ತಮೋತ್ತಮ ದಿವ್ಯ ಭೋಗಗಳನ್ನು ಬಯಸುತ್ತಿದ್ದ ತ್ರಿಶಂಕು ಇಂದು ಸಮಾಧಾನವಾಗಿ ಬಳಗೆರೆಯುವುದಕ್ಕೆ ಸಿದ್ಧವಾಗಿದ್ದರು. ನಿಶ್ಚಲವಾಗಿ ನಭಸ್ಥಲದಲ್ಲಿ ನಿಂತಿರುವ ನೀಲ ಮೇಘದಂತೆ ಸ್ಥಿರನು ಪೂರ್ಣನು ಆಗಿದ್ದಾನೆ. ರಾತ್ರಿಯಾಯಿತು, ಒಂದು ಜಾವವು ಕಳೆಯಿತು ಎನ್ನುವುದರೊಳಗಾಗಿ ಯಮರಜ್ಞಿ ವಿಶ್ವಾಮಿತ್ರರು ಬಂದು ಆ ಲೌಕಿಕಾಗ್ನಿಯಲ್ಲಿ ಹೋಮ ಮಾಡಿದರು. ಯಮಳರು ಆಹುತಿಗಳನ್ನು ಅಗ್ನಿಸತ್ತಾಗುತ್ತಿದ್ದ ಹಾಗೆ ಕಾಣಿಸಿಕೊಂಡರು. ಹೋಮವನ್ನು ಮುಗಿಸಿ ಋಷಿಗಳಿಬ್ಬರೂ ಎದ್ದು ಯಮಳರಿಬ್ಬರಿಗೂ ಅರ್ಘ್ಯಪಾದ್ಯಾದಿಗಳನ್ನು ಒಪ್ಪಿಸಿದರು. ತ್ರಿಶಂಕುವಿಗೂ ದೇವತೆಗಳ ದರ್ಶನವಾಯಿತು. ಆತನು ನಮಸ್ಕಾರಾದಿಗಳಿಂದ ಅರ್ಚಿಸಿದನು. ಯಮಳರು ಕೇಳಿದರು, ಏನು ಮಹಾರಾಜ, ಈ ದೈವೀಕರಣವನ್ನು ಒಪ್ಪುವೆಯಾ? ನಿನ್ನ ದೇಹದಲ್ಲಿ ನಾವು ವ್ಯಾಪಾರ ಮಾಡಬಹುದೇ? ತ್ರಿಶಂಕುವು ನಮಸ್ಕಾರ ಮಾಡಿ, ತಾವು ಏನು ಬೇಕಾದರೂ ಮಾಡಬಹುದು, ದೇವಲೋಕದಲ್ಲಿ ಶಾಶ್ವತವಾಗಿರಬೇಕೆಂಬ ಆಸೆ ನನಗೆ, ಅದನ್ನು ವಿಶ್ವಾಮಿತ್ರರಿಂದ ಸಾಧಿಸಿಕೋ ಎಂದು ಗುರುಗಳ ಅಪ್ಪಣೆ ಮಾಡಿ ಆಯಿತು. ಅದರಿಂದ ಅವರನ್ನು ಆಶ್ರಯಿಸಿರುವೆನು. ಅವರು ತಮ್ಮನ್ನು ಕರೆಯಿಸಿರುವುದು, ತಾವು ಮಾಡುವುದೆಲ್ಲ ನನ್ನ ಶ್ರೇಯಸ್ಸಿಗೆ ಎಂದು ನನಗೆ ಗೊತ್ತಿರುವಾಗ ನಾನು ಮಾಡಬೇಕಾಗಿರುವುದು ಒಂದೇ ಒಂದು, ಅದು ನನ್ನನ್ನು ತಮಗೊಪ್ಪಿಸಿಕೊಳ್ಳುವುದು ಎಂದು ಕೈಮುಗಿದನು. ಅಶ್ವಿನಿಯರು ಸರಿ ಎಂದು ಚಿಕಿತ್ಸೆಗೆ ಸಿದ್ಧರಾದರು. ಶಂಕುವಿಗೆ ಸದ್ಯೋಗ್ರತವನ್ನು ಮಂತ್ರಪೂರ್ವಕವಾಗಿ ಪಾನ ಮಾಡಿಸಿ ದೇಹಾದ್ಯಂತವು ನವನೀತವನ್ನು ಸವರಿ ಮಂತ್ರೋದಕವನ್ನು ತಳೆದರು. ಶಂಕುವು ನಿಷ್ಠೇಷ್ಟನಾದನು. ಆ ದೇಹವನ್ನೆತ್ತಿ ದರ್ಭಶಯ್ಯೆಯ ಮೇಲೆ ಮಲಗಿಸಿದರು. ಯಮರಜ್ಞಿಯು ಅಗ್ನಿಕುಂಡದ ಬಳಿ ಕುಳಿತು ರಕ್ಷೋಗ್ನ ಮಂತ್ರವನ್ನು ಜಪಿಸುತ್ತಾ ಕುಳಿತನು. ವಿಶ್ವಾಮಿತ್ರನು ದೇವವೈದ್ಯರ ಅಪ್ಪಣೆಯನ್ನು ಪಡೆದು ನಡೆಯುವುದೆಲ್ಲವನ್ನು ನೋಡುತ್ತಾ ಅವರ ಮಗ್ಗುಲಲ್ಲಿ ನಿಂತನು. 21 ತರಂಗ. ಚಿಕಿತ್ಸೆಯು ಆರಂಭವಾಯಿತು. ಅಲ್ಲಿ ಇಟ್ಟಿದ್ದ ಅರಳಿ ಮುತ್ತುಗದ ದೊನ್ನೆಗಳಲ್ಲಿ ನೀರು ತುಂಬಿಕೊಂಡು ದರ್ಭ ಪಿಂಜೂಲಗಳನ್ನು ಹಿಡಿದು ಮಂತ್ರಜಲವನ್ನು ಪ್ರೋಕ್ಷಿಸುತ್ತಾ ಬಂದರು. ವಿಶ್ವಾಮಿತ್ರನು ನೋಡುತ್ತಿದ್ದ ಹಾಗೆ ಒಂದು ಸಣ್ಣ ನೀರು ಅಭಯಂತಹದೊಂದು ಸೂಕ್ಷ್ಮ ದ್ರವವು ಆ ದೇಹದ ಸುತ್ತಲೂ ಸೇರಿದಂತಾಗುತ್ತಾ ಬಂದು ಒಂದು ಗಳಿಗೆ ಎನ್ನುವುದರೊಳಗಾಗಿ ಆ ದೇಹದ ಸುತ್ತಲೂ ಒಂದು ಬಿಳಿಯ ಮೋಡವು ಕಟ್ಟಿದಂತಾಯಿತು. ಅದನ್ನೆಲ್ಲ ಸೇರಿ ಒಂದು ಗುಡ್ಡೆ ಮಾಡಿ ಅದರ ಮೇಲೆ ಮಂತ್ರಜಲವನ್ನು ಮತ್ತೆ ಪ್ರೋಕ್ಷಿಸಲು ಅದು ಒಂದು ಉಂಡೆಯದಂತಾಗಿ ಘನವಾದ ತೇಜೋಮೂರ್ತಿಯಾಗಿ ನಿಂತಿತು.
ಅವನು ಅದನ್ನು ಮತ್ತೆ ಮಂತ್ರಜಲದಿಂದ ಪ್ರೋಕ್ಷಿಸುತ್ತಾ ಬರಲು ವಿದ್ಯುಲ್ಲತೆಯಂತೆ ನೀಲವರ್ಣ ವಿಶಿಷ್ಟವಾಗಿ ಎರಕೆ ಹೊಯ್ದ ಸೂರ್ಯ ಕಿರಣದಂತೆ ಉಜ್ವಲವಾಗಿರುವ ಒಂದು ತೇಜ ಕಣವು ಹೊರಬಿತ್ತು. ಅದನ್ನು ಒಂದು ದರ್ಬೆಯ ಅಗ್ರದಲ್ಲಿಟ್ಟು ಮೊದಲು ಬಂದ ತೇಜೋಮೇಘದ ಕಡೆಗೆ ತಿರುಗಿದರು. ಅದನ್ನು ಮಂತ್ರಜಲದಿಂದ ಪ್ರೋಕ್ಷಿಸುತ್ತಾ ಬರಲು ಅದರಿಂದ ಬೇಯಿಸಿದ ರೇಷ್ಮೆಯ ಕೂಡಿನಿಂದ ಎಳೆಯು ಎದ್ದು ಬರುವಂತೆ ಸೂಕ್ಷ್ಮವಾದ ತಂತು ಒಂದು ಎದ್ದು ನಿಂತಿತು. ಜೇಡರ ಹುಳುವಿನ ದಾರಕ್ಕಿಂತಲೂ ನವಿರಾದ ಆ ದಾರವನ್ನು ಆ ವೈದ್ಯ ವರೇಣ್ಯರು ಬೇಗ ಬೇಗ ಸುತ್ತಿ ಅತ್ತಿಟ್ಟರು. ಆ ದಾರವನ್ನು ಬಿಚ್ಚಿ ತೆಗೆಯುತ್ತಲೂ ಆ ತೇಜೋ ಮೇಘವು ಅಂತ ಪ್ರಕಾಶ ಸುಂದರವಾಯಿತು. ಅದುವರೆಗೆ ಕಾಣದಿದ್ದ ಅದರ ಅಂತಸ್ತವು ಕಾಣುವಂತಾಗಿ ಅಲ್ಲಿ ಬಿಳುಪು, ಕಪ್ಪು, ನೀಲ, ಹಳದಿ ಬಣ್ಣಗಳು ಕಾಣಿಸಿದ್ದವು. ಅವು ಬರಬರುತ್ತಾ ತಿಳಿಯಾಗಿ ಎಲ್ಲವೂ ಬೇರೆ ಬೇರೆ ಬಣ್ಣಕ್ಕೆ ತಿರುಗಿದವು. ಕಪ್ಪು ಬಿಳುಪಾಯಿತು. ಹಾಲು ಬಣ್ಣದ ಬಿಳುಪು ಶುದ್ಧವಾಗಿ ತೇಲಿ ಪಾದರಸದ ಬಿಳುಪಾಯಿತು. ಕೆಂಪು ಪಾಟಲ ವರ್ಣವಾಗಿದ್ದರೂ ಅವಳಕ್ಕೆ ಬಣ್ಣ ತಿರುಗಿತು. ಹಳದಿಯು ಅರಶಿನ ಬಣ್ಣವಿದ್ದು ಹೋಗಿ ಯಾವುದೋ ಬಣ್ಣಕ್ಕೆ ತಿರುಗಿ ಕೊನೆಗೆ ಅಪರಂಜಿ ಬಣ್ಣಕ್ಕೆ ನಿಂತಿತು. ನೀಲವು ಮಂಕು ಮಂಕಾಗಿ ಹೊಳಪಿಲ್ಲದಿದ್ದು ತಪ್ಪಿ ಉತ್ತಮವಾದ ನೀಲರತ್ನದ ಹೊಳಪಿಗೆ ಇಳಿಯಿತು. ಇನ್ನೊಂದು ಗಳಿಗೆಯೊಳಗಾಗಿ ಅದೆಲ್ಲವೂ ಸೇರಿ ಮತ್ತೆ ಎಲೆ ಹಸಿರು ಬಣ್ಣವಾಗಿ ನಿಂತಿತು. ಅದನ್ನತ್ತ ಇಟ್ಟು ನೀಲ ಪ್ರಕಾಶಯುತವಾದ ಆ ತೇಜಕಣವನ್ನು ತೆಗೆದುಕೊಂಡರು. ಅದರಿಂದಲೂ ಶುಭ್ರವಾದ ಸೂಕ್ಷ್ಮಾತ್ಸೂಕ್ಷ್ಮವಾದ ಜಂತು ಒಂದು ಎದ್ದು ಬಂತು. ಅದನ್ನು ಸುತ್ತಿಕೊಂಡು ಅದನ್ನು ಪ್ರತ್ಯೇಕಿಸಿದರು. ಅದುವರೆಗೆ ಕಣ್ಣು ಕುಕ್ಕುವಂತೆ ಪ್ರಕಾಶವನ್ನು ಹೊರಚೆಲ್ಲುತ್ತಿದ್ದ ಚಮಕಿಸುತ್ತಿದ್ದ ಆ ಪ್ರಕಾಶವು ಸ್ಥಿರವೂ ಸೌಮ್ಯವೂ ಆಯಿತು. ಅದನ್ನು ಪೂರ್ವಸಿದ್ಧವಾಗಿದ್ದ ತೇಜೋಮಂಡಲದಲ್ಲಿಟ್ಟರು. ಇತ್ತ ಸ್ಥೂಲ ದೇಹವು ಆ ವೇಳೆಗೆ ಸೊರಗಿದೆ. ಪುರುಷ ಪ್ರಮಾಣವಾಗಿ ಪುಷ್ಪವಾಗಿ ಮಲಗಿದ್ದ ದೇಹವು ಸೊರಗಿ ಒಂದು ಚೋಟುದ್ದದ ಗೊಂಬೆಯಾಗಿ ಮಲಗಿದೆ. ಅದನ್ನು ಮತ್ತೆ ಮಂತ್ರೋದಕಗಳಿಂದ ಪ್ರೋಕ್ಷಿಸುತ್ತಾ ಬರಲು ಅದರಿಂದ ನಾನಾ ವರ್ಣದ ಬೆಳಕುಗಳುಳ್ಳ ಜ್ವಾಲೆಗಳು ಎದ್ದವು. ಅವು ಅಷ್ಟಷ್ಟು ಹೊತ್ತು ಉರಿ ಉರಿದು ಶಾಂತವಾಗಲು ದೇಹವು ತೇಜಸ್ಸಂಪನ್ನವಾಗಿ ಗಾಂಜಿನ ಗೊಂಬೆಯಂತಾಯಿತು. ತೇಜೋ ಮಂಡಲ ಆ ಬೊಂಬೆಯೊಳಕ್ಕೆ ನುಗ್ಗಿ ಅದರಲ್ಲಿ ಅಡಗಿತು. ಚೋಟುದ್ದದ ದೇಹವು ನೋಡುತ್ತಿದ್ದ ಹಾಗೆಯೇ ದೊಡ್ಡದಾಯಿತು. ಮೊದಲಿನಂತೆ ಪುರುಷ ಪ್ರಮಾಣವಾಯಿತು. ದೇವತೆಗಳಿಬ್ಬರು ಅದನ್ನು ಅತ್ತ ಕಡೆಯೊಬ್ಬರು ಇತ್ತ ಕಡೆಯೊಬ್ಬರು ಹಿಡಿದುಕೊಂಡು ನೀನು ಯಾರು ನೆನಪಿದೆಯೇ ಎಂದರು. ಉತ್ತರವು ಬಂತು, ನಾನು ಅಯೋಧ್ಯಾಪತಿಯಾದ ತ್ರಿಶಂಕು. ದೇವತೆಗಳು ಮತ್ತೆ ಕೇಳಿದರು, ನೀನು ಸೋಮಯಾಗವು ಪೂರ್ಣವಾಗಿ ಅವಭೃತವಾಗುವವರೆಗೂ ವಿಶ್ವಾಮಿತ್ರ ಮಹರ್ಷಿಯ ಅಪ್ಪಣೆಯಾಗುವವರೆಗೂ ಭೂಲೋಕವನ್ನು ಬಿಟ್ಟು ಹೋಗಕೂಡದು. ಅವಭೃತವಾಗುವವರೆಗೂ ನಿನಗೆ ಭೂಸ್ಪರ್ಶದಿಂದ ಉಂಟಾಗುವ ಪ್ರಜ್ಞಾಮಾಂದ್ಯವು ದೇಹದ ತೂಕವೂ ಇರುವುದು ತಿಳಿಯಿತೆ? ಆ ದೇಹವು ಅವರು ಹೇಳಿದುದನ್ನು ಒಪ್ಪಿಕೊಳ್ಳುವುದಕ್ಕೆ ಇಷ್ಟವಿಲ್ಲದಂತೆ ಕೊಂಚ ನೋವಿನಿಂದ ಮುಖವನ್ನು ಸಿಂಡರಿಸಿತು. ಊಹೋ, ಪ್ರತಿಯಾಡಕೂಡದು, ನಾವು ಮಾಡಿರುವುದು ಸರಿ. ದೇಹವು ಒಪ್ಪಿ ಸುಮ್ಮನೆಯಾಯಿತು. ಅಪ್ಪಣೆ ಎಂದು ಪ್ರತ್ಯುತ್ತರ ಬಂತು. ಅಶ್ವಿನಿಯರು ಜಮದಗ್ನಿಯನ್ನು ಸಂಬೋಧಿಸಿ, ನಮ್ಮ ಕಾರ್ಯವಾಯಿತು, ಪುರುಷ ಸೂಕ್ತದಿಂದ ಪೂರ್ಣಾಹುತಿಯನ್ನು ಕೊಡು, ನಮ್ಮ ಕಾರ್ಯವು ಸಫಲವಾಗಲಿ ಎಂದರು. ಜಮದಗ್ನಿಯು ಪೂರ್ಣಾಹುತಿಯನ್ನು ಕೊಡುತ್ತಿದ್ದಂತೆ ಶಶಂಕುವು ನಿದ್ದೆಯಿಂದ ಗೆದ್ದವನಂತೆ ಎದ್ದು ಕುಳಿತನು. ದೇವತೆಗಳು ವಿಶ್ವಾಮಿತ್ರನ ಕಡೆಗೆ ತಿರುಗಿ, ಎಲ್ಲವೂ ಅರ್ಥವಾಯಿತಷ್ಟೇ? ಆಯಿತು, ಎಲ್ಲಿ ನಿಮಗೆ ತಿಳಿದುದನ್ನು ಒಮ್ಮೆ ಹೇಳು. ಮಂತ್ರಜಲ ಪ್ರೋಕ್ಷಣೆಯಿಂದ ಮೇಲಕ್ಕೆ ನೀಹಾರದಂತೆ ಎದ್ದು ಬಂದುದು ಪ್ರಾಣ ಪಂಚಕ ಪ್ರಭೆ. ಅದರಲ್ಲಿದ್ದದ್ದು ಜೀವಜ್ಯೋತಿ. ಪ್ರಾಣ ಪ್ರಭಾ ಮಂಡಲದಿಂದ ಬಿಚ್ಚಿ ತೆಗೆದದ್ದು ಯಮಪಾಶ. ಅನಂತರ ಆ ಬೆಳಕುಗಳ ಹೆಚ್ಚು ಕಡಿಮೆ ಎಲ್ಲ ತನ್ಮಾತ್ರಗಳ ನ್ಯೂನಾತಿ ರೇಖೆಗಳನ್ನು ನಿವಾರಿಸಿ ಸರಿ ಜೋಡಿಸುದು. ಈಗ ಇವನು ಕಾಮರೂಪನಾಗಿರುವನು. ಈ ಜೀವಜ್ಯೋತಿ ಕೋಶದಿಂದ ಬಿಚ್ಚಿ ತೆಗೆದ ಎಳೆಗಳು ವರುಣಪಾಶ. ಇನ್ನು ಈ ಜೀವನಿರುವ ದೇಹದಲ್ಲಿರುವ ಭೂತಗಳು ವ್ಯತ್ಯಯವನ್ನು ಹೊಂದದೆ ಕಲ್ಪಾಂತರದವರೆಗೂ ಸಮನಾಗಿರುವು. ಇದುವರೆಗೆ ಈತನಿಗಿದ್ದ ದೇಹವು ಪಾರ್ಥಿವ ದೇಹ, ಅದರಲ್ಲಿ ಪೃಥ್ವಿ ಅಂಶವು ತಾನೇ ತಾನಾಗಿತ್ತು. ತನ್ಮಾತ್ರಗಳ ಸಮಜೋಡಣೆಯಲ್ಲಿ ಆ ಕಪ್ಪು ಹರಿದು ಹೋದುದೇ ದೇಹದ ಪೃಥ್ವಿಯಂಶ ಕಡಿಮೆಯಾದುದರ ಗುರುತು. ಹಾಗೆ ಹಾಲು ಬೆಳುಪು ಪಾದರಸ ಬಿಳುಪಾದದ್ದು ಆಪೋಭೂತವು ಹೃಸ್ವವಾದುದರ ಗುರುತು. ಈಗ ಈ ದೇಹವು ತೇಜಸ್ಸವಾಗಿರುವುದು. ಒಳಗಿನಿಂದ ಆಕಾಶ ವಾಯು ತೇಜೋಭೂತಗಳು ಮಾಲಿನ್ಯವನ್ನು ಬಿಟ್ಟು ಸತ್ತು ಸಂಪನ್ನಗಳಾದವು. ಅದೇ ಆ ದೇಹದಲ್ಲಿ ಉರಿದ ಉರಿಗಳು. ಈಗ ಈ ಯಾಗವು ಮುಗಿಯುವವರೆಗೆ ಪೃಥ್ವಿಯಂಶವು ಹೊರ ಹೊಂದಿಕೆಯಾಗಿರುವುದರಿಂದ ಈ ದೇಹಕ್ಕೆ ಆಕಾಶಗಮನ ತೇಜೋವಿಕಿರಣ ಮೊದಲಾದ ದಿವ್ಯ ದೇಹದ ಗುಣಗಳು ಕಾಣಿಸವು. ಅಶ್ವಿನಿ ದೇವತೆಗಳು ಈ ವರದಿಯನ್ನು ಕೇಳಿ ಬಹು ಸಂತೋಷಪಟ್ಟರು. ಕುಶಾಗ್ರ ಬುದ್ಧಿಯಾಗಿ ಏಕಸಂಧಿಗ್ರಾಹಿಯಾದ ಶಿಷ್ಯನ ಕೃತವಿದ್ಯೆಯನ್ನು ಕಂಡು ಸಂತೋಷಿಸುವ ಗುರುಗಳಂತೆ ಸಂತೋಷಪಟ್ಟರು. ಅವರ ಪ್ರಸನ್ನತೆಯು ಪ್ರಕಟವಾಗಿ ಕಾಣಿಸುತ್ತಿರಲು ಅವರ ಮುಖಮುದ್ರೆಯು ಬೇಕಾದ ವರವನ್ನು ಕೊಡುವೆವು ಎಂದು ಭಾವ ಬೀರುತ್ತಿರಲು ವಿಶ್ವಾಮಿತ್ರನು ಅವರಿಗೆ ಮತ್ತೆ ಸ್ತುತಿ ಎಂಬ ಉಪಹಾರವನ್ನು ಒಪ್ಪಿಸಿ, ಕೇಳಿದುದನ್ನು ಕೊಡುವರೆಂದು ಪ್ರಸಿದ್ಧರಾದ ದೇವವರೇಣ್ಯರೇ, ಕೊಡುವೆವು ಎಂಬುದನ್ನು ತಪ್ಪದೆ ಕೊಡುವ ಸತ್ಯವಂತರೇ, ಕೃಪೆ ಮಾಡಿ ನನಗೊಂದು ವರವನ್ನು ಕೊಡಿ, ನನಗೆ ಬ್ರಾಹ್ಮಣತನವನ್ನು ಕೊಡಿ ಎಂದು ಪ್ರಾರ್ಥಿಸಿಕೊಂಡರು. ಅಶ್ವಿನಿ ದೇವತೆಗಳು ವಿಶ್ವಾಮಿತ್ರನನ್ನು ಆಲಂಗಿಸಿಕೊಂಡರು.
ದಾದೀತನಯ, ನಿನ್ನ ಪಿತಾಮಹನ ಸಂಕಲ್ಪವು ನೆರವೇರುವುದು, ರುಚಿಕನ ಅನುಗ್ರಹವು ಫಲಿಸುವುದು. ನಿನ್ನ ಪೂರ್ವಜನಾದ ಸಿಂಧು ದ್ವೀಪನಾದಂತೆ ನೀನು ಬ್ರಾಹ್ಮಣನಾಗುವೆ, ಅಷ್ಟೇ ಅಲ್ಲ ಮಹಾಬ್ರಾಹ್ಮಣನಾಗುವೆ. ಆದರೆ ಅದು ಅಷ್ಟು ಸುಲಭವಲ್ಲ. ಮಾನವ ದೇಹವನ್ನು ದಿವ್ಯ ದೇಹವನ್ನು ಮಾಡಿದವರಿಗೆ ಕ್ಷತ್ರಿಯ ದೇಹವನ್ನು ಬ್ರಾಹ್ಮಣ ದೇಹ ಮಾಡುವುದಷ್ಟೇನು ಕಷ್ಟ ಎನ್ನುವೆಯೇನು? ಬೆಳೆದು ನಿಂತಿದ್ದ ಮರವನ್ನು ಕಡಿದು ಯೂಪಸ್ತಂಭವನ್ನು ಮಾಡುವಂತಹ ಕೆಲಸ ಈಗ ನಾವು ಮಾಡಿದುದು. ನೀನು ಕೇಳುತ್ತಿರುವುದು ಯೂಪವನ್ನು ಚಿಗುರುವಂತೆ ಮಾಡುವಂತಹ ಕಾರ್ಯ. ದೇಹವು ಬ್ರಾಹ್ಮಣನಾಗಬೇಕಾದರೆ ಅದರಲ್ಲಿ ಭೂತ ಭವ್ಯ ಭವದ್ದೇವತೆಗಳು ಎಲ್ಲರಿಗೂ ಒಂದೊಂದು ಸ್ಥಾನವನ್ನು ಕಲ್ಪಿಸಬೇಕು. ಪೃಥ್ವಿ ಅಂತರಿಕ್ಷ ಸ್ವರ್ಗಗಳಲ್ಲಿ ಯಾರು ಯಾರು ಮುಂದೆ ದೇವತೆಗಳಾಗುವರು ಅವರಿಗೆಲ್ಲ ಸ್ಥಾನವನ್ನು ಕಲ್ಪಿಸಿರುವ ದೇಹವು ಬ್ರಾಹ್ಮಣ ಅಷ್ಟೇ. ವಿಶ್ವಾಮಿತ್ರ, ಸಮಷ್ಟಿಯ ಪ್ರತಿಬಿಂಬವಾದ ವೃಷ್ಟಿ ದೇಹವು ಯಾವುದೋ ಅದು ಬ್ರಾಹ್ಮಣ. ಈ ವಿಶ್ವದ ಮೇರೆಯಾದ ರಸ ನದಿಯವರೆಗೆ ನೋಡಬಲ್ಲ ಪ್ರಜ್ಞಾಚಕ್ಷುವನ್ನು ಧಾರಣ ಮಾಡಬಲ್ಲ ದೇಹವು ಬ್ರಾಹ್ಮಣವು. ದೇವದೇವರೆಲ್ಲರನ್ನೂ ಸೃಷ್ಟಿಸಿದ ಪ್ರಜಾಪತಿಗೂ ಪುರುಷನಿಗೂ ಹಿಂದಿರುವ ಬ್ರಹ್ಮತತ್ವವನ್ನು ಸತತವಾಗಿ ಚಿಂತಿಸುವ ವೃತ್ತಿಯನ್ನು ಬ್ರಹ್ಮದ ವರ್ಚಸ್ಸನ್ನು ಖಂಡದಲ್ಲಿ ಪ್ರತಿಫಲಿಸಬಲ್ಲ ದೇಹವು ಬ್ರಾಹ್ಮಣವು. ಅಂತಹ ದೇಹವನ್ನು ಮಾಡುವುದು ಸಾಧ್ಯವಾದರೂ ಸುಲಭವಲ್ಲ. ಕಾಲದೇಶಗಳು ಕೂಡಬೇಕು. ಕಾಲದೇಶಗಳು ಕೂಡಿದರೂ ಆ ಕಾರ್ಯವಾಗಬೇಕಾದರೆ ನಮ್ಮ ಜೊತೆಗೆ ಉಷತ್ಸು, ಸವಿತ್ರು, ಬೃಹಸ್ಪತಿ, ಬ್ರಹ್ಮಣಸ್ಪತಿ ಮೂವರು ಸೇರಬೇಕು. ಆಗುವುದು ಹಿಂದೆಗೆಯದೆ ಮುಂದೆ ನುಗ್ಗಿ ಗೆಲ್ಲುವೆ. ನಿನ್ನ ಹೆಸರು ಶಾಶ್ವತವಾಗುವುದು. ಯಾರು ಮಾಡದಂತಹ ಕಾರ್ಯವನ್ನು ಮಾಡಿದನೆಂದು ನಿನಗೆ ಕಲ್ಪಕಲ್ಪಾಂತ ಸ್ಥಾಯಿಯಾದ ಕೀರ್ತಿಯು ಬರುವುದು. ಅಷ್ಟೇ ಅಲ್ಲ, ಬ್ರಾಹ್ಮಣನಾಗಬೇಕೆಂದು ಪ್ರತಿಯೊಬ್ಬನು ದಿನ ದಿನವೂ ಪ್ರತಿ ಸಂಧೆಯಲ್ಲೂ ನಿನ್ನ ಹೆಸರನ್ನು ಹೇಳಬೇಕಾಗುವುದು. ಆದರೆ ವತ್ಸ, ಅವಸರ ಬೇಡ. ಆತುರಪಟ್ಟು ಕಾರ್ಯವನ್ನು ಕೆಡಿಸಬೇಡ. ಶಾಂತನಾಗಿ ಶಾಂತನಾಗಿ ಕಾಲ ನಿರೀಕ್ಷಣೆ ಮಾಡುತ್ತಾ ಇರು ಎಂದು ಹೇಳಿದರು. ಈ ಅಭಿವಚನವನ್ನು ಕೇಳಿ ವಿಶ್ವಾಮಿತ್ರನ ಅಂಗಾಂಗಗಳಲ್ಲಿ ದೇಹದಲ್ಲಿರುವ ಪ್ರತಿಯೊಂದು ಜಡಚೇತಕಣವು ಅಮೃತಾಭಿಷೇಕ ಮಾಡಿಸಿಕೊಂಡು ಸಂತೋಷಪಟ್ಟಿತು. ಅಶ್ವಿನಿ ದೇವತೆಗಳು ಜಮದಗ್ನಿಗೆ ತಾಯೋಗ್ಯವಾಗಿ ವರವನ್ನು ಕೊಟ್ಟು ಈ ಇಬ್ಬರು ಋಷೀಂದ್ರರಿಂದ ಪೂಜಾ ಸತ್ಕಾರಗಳನ್ನು ಯಥಾವಿಧಿಯಾಗಿ ಪಡೆದು ಮರೆಯಾದರು. 22ನೇ ತರಂಗ. ಅಯೋಧ್ಯ ನಗರದ ಬಳಿಯಲ್ಲಿ ಸರಯೂ ನದಿಯ ತೀರದಲ್ಲಿ ಭವ್ಯವಾದ ದೇವ ಯಜನವೊಂದು ಸಿದ್ಧವಾಗಿದೆ. ಯಾಗಶಾಲೆಗೆ ದೇವ ಯಜನ ಎಂದು ಹೆಸರು. ಇಕ್ಷಾಕು ಕುಲದ ತ್ರಿಶಂಕು ಮಹಾರಾಜನೆಂದು ಸಶರೀರವಾಗಿ ಸ್ವರ್ಗಕ್ಕೆ ಕೊಂಡೊಯ್ಯುವ ಯಾಗವನ್ನು ಆರಂಭಿಸಲಿದ್ದಾನೆ. ರಾಜರ್ಷಿ ಎಂದು ಪ್ರಸಿದ್ಧನಾಗಿರುವ ವಿಶ್ವಾಮಿತ್ರನು ಆ ಯಜ್ಞವನ್ನು ಮಾಡಿಸಲು ಅಧ್ವರ್ಯವಾಗಿ ನಿಂತಿದ್ದಾನೆ. ಭಾರ್ಗವರಲ್ಲಿ ಹೆಸರಾದ ಜಮದಗ್ನಿಯು ಬ್ರಹ್ಮ. ಹಾಗೆಯೇ ವೇತ್ರಗಳಲ್ಲಿ ಅಗ್ರಗಣ್ಯರೆಂದೆನಿಸಿದ ಹೆಸರಾದ ಮೇಧಾತಿಥಿ, ಕೃತ್ಸಮದ, ಕಣ್ವ ಮುಂತಾದ ಹಿರಿಯ ಋಷಿಗಳು ಅರ್ತಿಜ್ಯಕ್ಕೆ ಒಪ್ಪಿದ್ದಾರೆ. ವಸಿಷ್ಠರು ಮಾತ್ರ ಯಾಗಕ್ಕೆ ಬಂದಿಲ್ಲ. ಜನಕ್ಕೆಲ್ಲ ಗೊತ್ತು ವಸಿಷ್ಠ ವಿಶ್ವಾಮಿತ್ರರ ಸಂಬಂಧ. ಆದ್ದರಿಂದ ಅವರು ಬರೆದಿರುವುದು ಯಾರಿಗೂ ಸೂಜಿಗವೆನಿಸಲಿಲ್ಲ. ಆದರೆ ಯಾಜ್ಞಿಕವನ್ನು ಬಲ್ಲವರಿಂದ ಮಾತ್ರ ವಸಿಷ್ಠರಿಲ್ಲದೆ ಯಾಗವೆಂತಹದ್ದು. ಅಲ್ಲದೆ ವಸಿಷ್ಠರ ಶಾಪವನ್ನು ಇವರು ತಡೆದು ಶಂಕುವಿನ ಕೈಯಲ್ಲಿ ಯಾಗವನ್ನು ನಿಜವಾಗಿಯೂ ಮಾಡಿಸುವರಿ ಎಂದು ಶಂಕಿಸುವರು. ದೇವ ಯಜನವನ್ನು ಕಟ್ಟುವುದಕ್ಕೆ ಲಗ್ನವಿಟ್ಟುದು ಮೊದಲು ಹೇಗೆ ಹೇಗೆ ನೋಡಿದರೂ ಈ ಯಜ್ಞಕ್ಕೆ ವಿಘ್ನ ಎಂದು ಸ್ಪಷ್ಟವಾಗಿ ಕಾಣುತ್ತದೆ. ಅದನ್ನು ಕೇಳಿದವರು ಬ್ರಾಹ್ಮಣನು ಮಾಡಿಸುವ ಯಾಗವನ್ನು ಕ್ಷತ್ರಿಯನು ಮಾಡಿಸಿದರೆ ಆದೀತೆ ಎನ್ನುತ್ತಾರೆ ಕೆಲವರು. ಚಾಚೆ, ಋತ್ವಿಕರಿಂದ ಯಾಗಕ್ಕೆ ವಿಘ್ನವಾಗುವುದು ಎಂದರೇನು? ಆಗುವುದೆಲ್ಲ ಯಜಮಾನನಿಂದ. ಫಲಭೋಕ್ತೃವು ಯಾರು? ಯಜಮಾನನು ಋತ್ವಿಕನು. ಆದ್ದರಿಂದ ಯಜಮಾನನ ದುರದೃಷ್ಟದಿಂದ ಯಾಗವು ಕೆಡಬೇಕು. ಅಲ್ಲದೆ ಶರೀರವಾಗಿ ತ್ರಿಶಂಕು ಸ್ವರ್ಗಕ್ಕೆ ಹೋಗಬಹುದು ಎನ್ನುವುದಾದರೆ ಅದೇ ಯಾಗವನ್ನು ಇನ್ನೂ ಅಷ್ಟು ಬೆಳೆಸಿ ಅಯೋಧ್ಯೆಯಲ್ಲಿರುವ ಎಲ್ಲರನ್ನೂ ಸ್ವರ್ಗಕ್ಕೆ ಏಕೆ ಕೊಂಡೊಯ್ಯಬಾರದು ಎನ್ನುವರು. ಇನ್ನೊಬ್ಬ ಪಂಡಿತ ಮನೆ ನಿಲ್ಲುವಂತೆ ಮಹಾರಾಜನು ಸ್ವರ್ಗಕ್ಕೆ ಹೋಗಿ ಅದರ ರಹಸ್ಯವನ್ನು ಭೇದಿಸಿ ಅದನ್ನು ಇಲ್ಲಿಗೆ ಎಳೆದುಕೊಂಡು ಬರುವವನಂತೆ ಎನ್ನುವನು. ಇನ್ನೊಬ್ಬನು ಅದು ಸಾಧ್ಯ, ಮಂತ್ರಬಲವಿದ್ದವರು ಏನು ತಾನೇ ಮಾಡಬಲ್ಲರು? ಏನು ತಾನೇ ಮಾಡಲಾರರು? ಎಷ್ಟೋ ಜನ ಮಂತ್ರದಿಂದ ದೇವತೆಗಳನ್ನು ಕಟ್ಟಿ ಹಾಕಿಲ್ಲವೇ ಎನ್ನುವನು. ಅಂತೂ ಯಾಗವು ಪ್ರಾರಂಭವಾಯಿತು. ಯಜಮಾನನು ಅಂದು ನರ್ಮದ ತೀರದ ಆಶ್ರಮದಲ್ಲಿ ಅಶ್ವಿನಿ ದೇವತೆಗಳು ಕೊಟ್ಟಿರುವ ವಚನವನ್ನು ಸ್ಮರಿಸಿ ನನಗೆ ಯಾಗಫಲವು ನಿಜವಾಗಿಯೂ ದೊರೆಯುವುದೆಂದು ನಂಬಿದ್ದರೂ ಲಗ್ನದ ಬಲ ಏನು ಆದೀತು? ಎಲ್ಲದಕ್ಕೂ ಸಿದ್ಧವಾಗಿರಬೇಕು ಎಂದು ಋತ್ವಿಕರಿಗೆ ಸಲ್ಲಬೇಕಾದ ದಕ್ಷಿಣೆಗೆ 3 ಪಟ್ಟು ದ್ರವ್ಯವನ್ನು ಮೊದಲೇ ಒಪ್ಪಿಸಿದ್ದಾನೆ. ವಿಶ್ವಾಮಿತ್ರನಿಗೆ ತನ್ನ ರಾಜ್ಯದ ದಕ್ಷಿಣ ಭಾಗವನ್ನೆಲ್ಲ ದಕ್ಷಿಣೆಯಾಗಿ ಸಮರ್ಪಿಸಿದ್ದಾನೆ. ವಿಶ್ವಾಮಿತ್ರನು ಆಶ್ಚರ್ಯ, ಹೇಗೆ ಹೇಗೆ ನೋಡಿದರೂ ಯಾಗವು ಪೂರ್ಣವಾಗುವಂತಿಲ್ಲ. ಆದರೂ ತ್ರಿಶಂಕುವಿಗೆ ಲೋಕಾಂತರವಾಗುವ ಯೋಗ ಮಾತ್ರ ಪೂರ್ಣವಿದೆ. ಯಾಗವು ನಿಲ್ಲುವುದಕ್ಕೆ ಕಾರಣವೇನುಂಟು? ವಸಿಷ್ಠರು ಬರೆದಿರುವುದು ಒಂದು ಕಾರಣ. ವಾಮದೇವನನ್ನಾದರೂ ಬಂದಿದ್ದರೆ ಚೆನ್ನಾಗಿತ್ತು. ಆದರೆ ಅವನು ಯಾವುದೋ ವೃತ ಹಿಡಿದು ಕುಳಿತಿರುವನು. ವಸಿಷ್ಠರು ಬರೆದಿದ್ದರೆ ಇಂದ್ರನು ಬರುವುದಿಲ್ಲ ಎನ್ನುವುದು ನಿಜವೇ. ಹಾಗೇನಾದರೂ ಆದರೆ ತಾತ್ಕಾಲಿಕವಾಗಿ ಒಂದಿಷ್ಟು ಹೊತ್ತು ಯಾರಲ್ಲಾದರೂ ವಸಿಷ್ಠತ್ವವನ್ನು ಆರೋಪಿಸುವುದು, ಕೆಲಸ ಮುಗಿಸುವುದು. ಹಾಗೂ ಒಂದು ವೇಳೆ ಯಾಗವು ನಿಲ್ಲಬೇಕಾಗಿ ಬಂದು ನಿಂತರೆ
ಏನು ಮಹಾ ಪ್ರಾಯಶ್ಚಿತವಾಗಿ ವಿಶ್ವಜಿತ್ ಯಾಗವನ್ನು ಮಾಡುವುದು. ಯಾರ ಯಾಗಕ್ಕೆ ಯಾರು ಪ್ರಾಯಶ್ಚಿತ ಮಾಡಿಕೊಳ್ಳುವುದು? ಅದರಿಂದ ಯಾಗ ಪೂರ್ಣಾರ್ಥವಾಗಿ ಪ್ರಾಯಶ್ಚಿತ ಮಾಡಿಕೊಳ್ಳುವುದಕ್ಕಾದರೂ ತಾನು ಯಾಗಕರ್ತೃವಿನ ಜೊತೆಯಲ್ಲಿ ಕರ್ತೃವಾಗಿರಬೇಕು. ಜಮದಗ್ನಿ ಒಪ್ಪಿದನು, ಶಂಕು ಒಪ್ಪಿದನು. ಶಂಕು ವಿಧಿ ಪೂರ್ವಕವಾಗಿ ದೀಕ್ಷೆಯನ್ನು ವಹಿಸಿದನು. ಯಜ್ಞ ದೀಕ್ಷೆಯನ್ನು ವಹಿಸುವ ದಿನ ದೀಕ್ಷಾಯಿಣಿಯ ಇಷ್ಟಿಯಾಯಿತು. ಕ್ರಮಕ್ರಮವಾಗಿ ನಿರ್ವಿಘ್ನವಾಗಿ ಯಾಗ ಮುಂದುವರಿಯಿತು. ಸೋಮಕ್ರಯಣವೂ ಆಯಿತು. ಈ ದಿನದ ಇಷ್ಟಿಯೂ ನಡೆಯಿತು. ನಾಳೆಯ ದಿನ ಸೋಮಯಾಗ. ಇದುವರೆಗೆ ಅಗ್ನಿ, ಮಿತ್ರ, ವರುಣ, ವಾಯು ಎಲ್ಲರೂ ಬಂದಿದ್ದಾರೆ. ಇದುವರೆಗೆ ಇಂದ್ರನನ್ನು ಕರೆಯಬೇಕಾದ ಸಂದರ್ಭ ಬಂದಿಲ್ಲ. ನಾಳೆ ಸೋಮಯಾಗದಲ್ಲಿ ಆತನನ್ನು ಕರೆಯದ ಯತ್ನವಿಲ್ಲ. ಅದೇ ಪ್ರಯಾಜ. ಪ್ರಯಾಜ ಪ್ರಧಾನವಾದ ಆಹುತಿಗೆ ಪ್ರಯಾಜ ಎಂದು ಹೆಸರು. ಅಧ್ವರಿಯು ಯಜಮಾನನ ಪ್ರತಿನಿಧಿಯಾಗಿ ನಿಂತು ಯಾಗ ಮಾಡುವ ಮತ್ತು ದೇವತೆಗಳನ್ನು ಕರೆ ಎಂದು ಆಜ್ಞೆ ಮಾಡುವುದು ಪ್ರೈಷವು. ಋಕ್ಕುಗಳನ್ನು ಹೇಳಿ ದೇವತೆಗಳನ್ನು ಕರೆಯುವವನು ಪೌತ್ರ. ದೇವಯು ದೇವತೆಗಳು ಬೇಕು ಎನ್ನುವ ದೇವಯು ಎಂದರೆ ದೇವತೆಗಳು ಬೇಕು ಎನ್ನುವ ಶ್ರದ್ಧಾವಂತರು. ಉಪಬ್ರಹ್ಮಣ ಅಂದರೆ ಚಿಕ್ಕದನ್ನು ದೊಡ್ಡದನ್ನಾಗಿ ಮಾಡುವುದು, ಪರಮಾಣುವನ್ನು ಪರ್ವತವನ್ನಾಗಿ ಮಾಡುವುದು. ಮತ್ತೆ ಜಮದಗ್ನಿ, ವಿಶ್ವಾಮಿತ್ರರು, ಶಂಕುಗಳು ಸೇರಿದರು. ನಾಳೆಯ ದಿನ ಇಂದ್ರನು ಬರಬೇಕು. ವಸಿಷ್ಠರಿಲ್ಲ, ವಸಿಷ್ಠ ಕುಲದವರು ಇಲ್ಲ. ಏನು ಮಾಡುವುದು? ಇಂದ್ರ ಮಂತ್ರಕ್ಕೆ ಪ್ರೈಷವನ್ನು ಕೊಡುವುದು. ಇಂದ್ರನು ಬಂದರೆ ಸರಿ, ಬಾರದೆ ಹೋದರೆ ಹೋತೃವಿನಲ್ಲಿ ವಸಿಷ್ಠರನ್ನು ಆಹ್ವಾನಿಸುವುದು ಅಷ್ಟು ಸುಲಭವಲ್ಲ. ಆದರೆ ಸಾಧ್ಯವಾದರೆ ಅದನ್ನು ಬಿಡಬೇಕು. ಯತ್ನವಿಲ್ಲದೆ ಜಾಗತಿಕವಾಗಿ ಬಂದರೆ ಮಾತ್ರ ಮಾಡುವುದು ಎಂದು ಜಮದಗ್ನಿಯ ಸಲಹೆ. ಎಲ್ಲರೂ ಒಪ್ಪಿದರು. ಈ ವಿಷಯವನ್ನು ಋತ್ವಿಗ್ಗಣಕ್ಕೂ ತಿಳಿಸಿ ಆಯಿತು. ಅವರು ಒಪ್ಪಿದರು. ಭಾಂಡ ಭಾಂಡ ಸೋಮವು ಸಿದ್ಧವಾಗಿದೆ. ಕರಗಿಟ್ಟ ಅಪರಂಜಿಯಂತೆ ದ್ರವವಾಗಿ ಶೇಖರಿತವಾಗಿರುವ ಅಗ್ನಿ ಜ್ವಾಲೆಯಂತೆ ಸೋಮರಾಜನು ಮೆರೆಯುತ್ತಿದ್ದಾನೆ. ಸೋಮಪಾನಕ್ಕಾಗಿ ಆತುರ ಪಡುತ್ತಾ ಓಡೋಡಿ ಬರುತ್ತಿರುವ ದೇವತೆಗಳ ಕಾಂತಿಯು ಅವರಿಗಿಂತ ಮುಂದೋಡಿ ಬಂದಿದೆಯೋ ಎಂಬಂತೆ ಯಜ್ಞೇಶ್ವರನ ಜ್ವಾಲಾ ಕಲಾಪಗಳು ಏಳೇಳುತ್ತಿವೆ. ದೇವಯಜನದಲ್ಲಿ ಈ ಕೊನೆಯಿಂದ ಆ ಕೊನೆಯವರೆಗೆ ಇದ್ದವರೆಲ್ಲರೂ ದೇವಾಯುಗಳಾಗಿ ಶ್ರದ್ಧಾಭಕ್ತಿ ನಮ್ರರಾಗಿ ಕಾದಿದ್ದಾರೆ. ಋತ್ವಿಕರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಜಾಗರೂಕರಾಗಿ ಮೈಯೆಲ್ಲ ಕಣ್ಣಾಗಿ ಕಾದಿದ್ದಾರೆ. ಗಾರ್ಹ್ಯ, ಪತ್ಯ, ಅಹವನೀಯ, ದಕ್ಷಿಣಾಗ್ನಿಗಳು ಮಂಗಳವಾಗಿ, ಶುಭವಾಗಿ, ಸುಖವಾಗಿ ಜ್ವಲಿಸುತ್ತಿವೆ. ಇಷ್ಟಿಯು ಆರಂಭವಾಯಿತು. ಯಜಮಾನನ ಅಪ್ಪಣೆ ಪಡೆದು ಅದ್ವೈರು ಹೋತೃವಿಗೆ ಇಂದ್ರನನ್ನು ಕರೆದು ಪ್ರೇಷವನ್ನು ಕೊಟ್ಟನು. ಹೋತೃವು ವೇದ ಮಂತ್ರಗಳಿಂದ ಇಂದ್ರನನ್ನು ಕರೆದನು. ಉದ್ಘಾತೃವು ಹೋತೃವು ಜಪಿಸಿದ ವೃಕ್ಕನು ಉಪಬ್ರಹ್ಮಣ ಮಾಡಿ ಸಾಮವಾಗಿ ಆಡಿದನು. ಇನ್ನು ಬರಲಿಲ್ಲ. ವಿಶ್ವಾಮಿತ್ರನಿಗೆ ಕೆಲಸ ಕೆಟ್ಟಿತು ಎನಿಸಿತು. ಇಂದ್ರನು ಬರದಿದ್ದರೆ ಇಷ್ಟಿಯು ನಡೆಯುವ ಹಾಗಿಲ್ಲ. ವಸಿಷ್ಠರೋ ವಾಸಿಷ್ಠರೋ ಇಲ್ಲದಿದ್ದರೆ ಇಂದ್ರನು ಬರುವ ಹಾಗಿಲ್ಲ. ಏನು ಮಾಡುವುದು? ಕೂಡಲೇ ಇತ್ಯರ್ಥ ಮಾಡಿದನು. ಈಗ ಹೋತೃವಾಗಿ ಕುಳಿತಿರುವವನಲ್ಲಿ ಒಂದಿಷ್ಟು ಕಡೆಗೆ ವಸಿಷ್ಠತ್ವವನ್ನು ಆರೋಪಣೆ ಮಾಡುವುದು ಎಂದುಕೊಂಡನು. ವಸಿಷ್ಠರ ತೇಜಸ್ಸನ್ನು ಆಕರ್ಷಿಸಿ ಇನ್ನೊಬ್ಬರಲ್ಲಿ ನಿಕ್ಷೇಪ ಮಾಡುವುದು ಸಾಧ್ಯವೇ ಅಸಾಧ್ಯವೇ? ಸಂಶಯವೇ ಆತನಿಗೆ ಬರಲಿಲ್ಲ. ಹಾಗೆಯೇ ಮಾಡುವುದು ದರ್ದಕ್ಷಿಣದೊಳಗಾಗಿ ಸಿದ್ಧಾಂತ ಮಾಡಿಕೊಂಡು ಬ್ರಹ್ಮನಿಗೆ ಆ ವಿಚಾರ ತಿಳಿಸಿ ಅಪ್ಪಣೆ ಪಡೆದು ಯಜಮಾನನಿಗೆ ಅದನ್ನು ತಿಳಿಸಿ ಹೋತೃವನ್ನು ದಕ್ಷಿಣ ಕರ್ಪದಿಯಾಗಬೇಕೆಂದು ಪ್ರಾರ್ಥಿಸಿ ತಾನು ವಸಿಷ್ಠಾಕರ್ಷಣಕ್ಕೆ ಕುಳಿತನು. ವಿಶ್ವಾಮಿತ್ರನು ಆಕರ್ಷಣಕ್ಕೆ ಕುಳಿತು ಮಂತ್ರಗಳನ್ನು ಹೇಳುತ್ತಲೂ ಮಂತ್ರಶಕ್ತಿಯು ಮನೋವೇಗದಿಂದ ಆತನನ್ನು ವಸಿಷ್ಠರ ಆಶ್ರಮಕ್ಕೆ ಹೊತ್ತುಕೊಂಡು ಹೋಯಿತು. ಬಳ್ಳಿಯೊಂದು ವಿಚಿತ್ರ ಪ್ರಭಾವಕ್ಕೆ ಸಿಕ್ಕಿ ಒಂದೇ ದಿಕ್ಕಿನಲ್ಲಿ ತನ್ನದೊಂದು ಶಾಖೆಯನ್ನು ವಿದ್ಯುತ್ ವೇಗದಿಂದ ಪ್ರಸರಿಸಿದರೆ ಅದೆಂತೂ ಇದ್ದಲ್ಲಿಯೇ ಇದ್ದರೂ ಅದರ ಶಾಖೆಯು ದೂರಕ್ಕೆ ಹೋಗುವುದು, ಹಾಗೆಯೇ ಎತ್ತರವಾಗಿ ಮರದಲ್ಲಿರುವ ಬೀಜಕೋಶವು ಪಕ್ವವಾಗಿ ಸಿಡಿದರೆ ಅದರಲ್ಲಿದ್ದ ಬೀಜಗಳು ತಟ್ಟನೆ ದಿಕ್ಕು ವಿದಿಕ್ಕುಗಳಲ್ಲಿ ಚೆಲ್ಲುವಾಗ ಬಿರುಗಾಳಿ ಹುಟ್ಟಿದರೆ ಆ ಬೀಜಗಳು ದೇಶಾಂತರವಾಗುವಂತೆ ಸಂಕಲ್ಪ ಪೂರ್ವಕವಾಗಿ ಅವಲಂಬಿಸಿದ ಮಂತ್ರಶಕ್ತಿಯ ಪ್ರಭಾವದಿಂದ ವಿಶ್ವಾಮಿತ್ರನು ಸೂಕ್ಷ್ಮಾತ್ ಸೂಕ್ಷ್ಮವಾಗಿ ಒಂದು ತೇಜಕಣಕ್ಕಿಂತಲೂ ಹಿರಿಯ ಆಕಾರದಿಂದ ವಸಿಷ್ಠರ ಆಶ್ರಮವನ್ನು ಪ್ರವೇಶಿಸಿದನು. ವಸಿಷ್ಠರನ್ನು ಹಿಡಿಯಲು ಏಕೋ ಹೆದರಿಕೆಯಾಗಿ ಆತನು ಪುತ್ರರಲ್ಲಿ ಒಬ್ಬನನ್ನು ಹಿಡಿದನು. ಜ್ಯೇಷ್ಠನಾದ ಶಕ್ತಿಯು ಸೋದರರೊಡನೆ ಕುಳಿತು ವೇದಾಧ್ಯಯನ ಮಾಡುತ್ತಿದ್ದನು. ವಿಶ್ವಾಮಿತ್ರ ಗೃಹೀತನಾದವನ ಬಾಯಿಂದ ವೇದವು ಹೊರಡುತ್ತಿಲ್ಲ. ರಾಹುಗ್ರಸ್ತವಾದ ತೇಜೋಮಂಡಲ ತೇಜೋಬಿಂಬವು ನಷ್ಟ ತೇಜವಾಗುವಂತೆ ಆತನು ನಷ್ಟವಕ್ಕಾಗಿ ಬಿಟ್ಟ ಕಣ್ಣು ಬಿಟ್ಟಂತೆ ಕೂತಿದ್ದಾನೆ. ಶಕ್ತಿಯು ಇದೇ ಹೀಗಾಯ್ತೆಂದು ನೋಡಿದನು. ಸ್ಥೂಲ ಚಕ್ಷುಸುವಿಗೆ ಕಾರಣದ ವಿಶ್ವಾಮಿತ್ರ ಗ್ರಹಣವು ಆತನ ಪ್ರಜ್ಞಾ ಚಕ್ಷುಸುವಿಗೆ ತಿಳಿಯದೆ ಹೋಗಲಿಲ್ಲ. ತಮ್ಮ ಕ್ಷೇತ್ರವನ್ನು ಪ್ರವೇಶಿಸಿ ತಮ್ಮ ತೇಜಸ್ಸನ್ನು ತಮ್ಮ ಅಪ್ಪಣೆ ಇಲ್ಲದೆ ಹೊತ್ತುಕೊಂಡು ಹೋಗುವುದನ್ನು ಆ ತೇಜಸ್ವಿ ಎಂದು ಸೇರಿಸುವನು. ಕಳ್ಳನನ್ನು ಹಿಡಿದು ಕಟ್ಟುವ ಸದ್ಗ್ರಹಸ್ಥನಂತೆ ವಿಶ್ವಾಮಿತ್ರನನ್ನು ಹಿಡಿದನು. ಲೋಹವು ಚುಂಬಕವನ್ನು ಮುಟ್ಟಿ ಅದಕ್ಕೆ ಹತ್ತಿಕೊಂಡಂತಾಯಿತು. ಇತ್ತ ವಿಶ್ವಾಮಿತ್ರ ನಿಸ್ತೇಜನಾದನು. ಅಂಗಾಂಗಗಳು ನಿಶ್ಚೇಷ್ಟವಾಯಿತು. ಕೂಡಲೇ ಬ್ರಹ್ಮನ ಬಳಿಯಲ್ಲಿದ್ದ ಅಗ್ನಿಯು ದುಷ್ಟವರ್ಣಗಳ ಜ್ವಾಲೆಯಿಂದ ವಿಜೃಂಭಿಸಿ ಬಂದಿರುವ ಅನಿಷ್ಟವನ್ನು ಸೂಚಿಸಿತು. ಕೂಡಲೇ ಬ್ರಹ್ಮನು ತನ್ನ ಶಕ್ತಿ ಸರ್ವಸ್ವವನ್ನು ಉಪಯೋಗಿಸಿ ವಾಗ್ದೇವಿಯನ್ನು ಕರೆದನು.
ಋತ್ವಿಗಣವೆಲ್ಲವೂ ಜಾಗೃತವಾಯಿತು. ಬ್ರಹ್ಮನ ರುಕ್ವಾಕುಗಳನ್ನು ಹೋತ್ರು ಜಪ ಮಾಡಿದನು. ಉದ್ಗಾತ್ರವು ಸಾಮವಾಗಿ ಮಾಡಿ ಹಾಡಿದನು. ಅದ್ವೈರ್ಯೋ ಗಣವು ಸರಸ್ವತಿಗೆಂದು ಬೇಗ ಬೇಗ ಹೋಮ ಮಾಡಿತು. ಯಮದಗ್ನಿಯ ಮಂತ್ರ ಪ್ರಭಾವವು ವಿಶ್ವಾಮಿತ್ರ ತೇಜಸ್ಸನ್ನು ನಿಗ್ರಹಿಸಿದ ತೇಜಸ್ಸನ್ನು ಕಬಳಿಸಿತು. ನಿಗೃಹೀತವಾಗಿ ಕುಳಿತದ್ದು ಆ ತೇಜಸ್ಸು ತನ್ನನ್ನು ಬಿಡಿಸಲು ಬಂದ ತೇಜಸ್ಸಿನೊಡನೆ ಸೇರಿತು. ಎರಡು ವಿಚಿತ್ರವಾಗಿ ವಿಜೃಂಭಿಸಿದವು. ಶಕ್ತಿಯು ಹಾಹಾಕಾರ ಮಾಡಿದನು. ಆತನ ಸೋದರರೆಲ್ಲ ಸೇರಿದರು. ಮತ್ತೆ ಈ ಎರಡು ತೇಜಸ್ಸುಗಳು ಒಂದರ ಮೇಲೆ ಒಂದು ಬಿದ್ದವು. ಯಮದಗ್ನಿ ಯತ್ನವಿಲ್ಲದೆ ಅಂಗಿರಸನ್ನೆನೆಂದು ಘೋರನಾದನು. ಎದುರುಗಡೆ ತೇಜಸ್ಸಿಗೆ ಅವಕಾಶವಿದ್ದರೆ ಏನಾಗುತ್ತಿತ್ತು? ಉಸಿರು ಮಗುಚುವುದರೊಳಗಾಗಿ ಯಮದಗ್ನಿಯು ತೇಜಸ್ಸಿನೊಡನೆ ಅಭಿಭೂತನಾಗಿದ್ದ ವಿಶ್ವಾಮಿತ್ರನ ತೇಜಸ್ಸು ಸೇರಿ ಶಕ್ತಿಯು ಮತ್ತು ಆತನ ಸೋದರರ ತೇಜಸ್ಸನ್ನೆಲ್ಲ ಸ್ವಾಹ ಮಾಡಿಬಿಟ್ಟವು. ಯಮದಗ್ನಿ ವಿಶ್ವಾಮಿತ್ರರು ಯಾಜ್ಞಿಕರಾದ್ದರಿಂದ ಆಶ್ರಮದ ದೇವತೆಗಳು ನಿರುಪಾಯರಾಗಿ ಆ ಕಾಲದ ಶಕ್ತಿಗೂ ಆತನ ಸೋದರರಿಗೂ ಸಹಾಯ ಮಾಡಲಾರದೆ ನಿರ್ಬಲರಂತೆ ಮನಿರಬೇಕಾಯಿತು. ವಿಶ್ವಾಮಿತ್ರನು ಕೆಟ್ಟ ಕನಸು ಕಾಣುತ್ತಿದ್ದವನು. ಬಹು ಸಾಹಸ ಮಾಡಿ ಒದರಿಕೊಂಡು ಏಳುವವನಂತೆ ಎದ್ದನು. ಬೇಕಾದ ಹಾಗೆ ಆಯಾಸವಿದ್ದರು. ಯಜ್ಞವು ಕೆಟ್ಟಿತ್ತಲ್ಲ ಎಂಬ ವ್ಯಥೆಯಿಂದ ಅಪಮಾನದಿಂದ ರೇಗಿ ಹವಿಸ್ಸಿನಿಂದ ವಿವೃದ್ಧವಾದ ಯಜ್ಞೇಶ್ವರನಂತೆ ವಿಜೃಂಭಿಸಿದನು. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಅಲ್ಲಿಯವರಿಗೆ ಪ್ರೀತಿ ಬಸವಿ ಸಾಹಿತ್ಯ ಕಲಾವೇದಿ.